नमस्ते एजी न्यूज के स्वागत। यलबुर्गदल्ली बृहत् रोड शो नडेसि पक्षेतर अभ्यर्थियागि नामपत्र सल्लिसिद बाळप्प एस् वीरापूर्। ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕು ಪಟ್ಟಣದಲ್ಲಿ ಕನಕದಾಸ ವೃತ್ತ, ಪುನೀತ್ ವೃತ್ತ, ಚಿನ್ನಮ್ಮ ವೃತ್ತ, ರಾಯಣ್ಣ ವೃತ್ತ, ಯಲಬುರ್ಗಾ ಪಟ್ಟಣದ ಅನೇಕ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಶ್ರೀ ದುರ್ಗಾದೇವಿಗೆ ಪೂಜೆ ಸಲ್ಲಿಸಿ ದೇವಿಯ ಆಶೀರ್ವಾದ ಪಡೆದುಕೊಂಡ ತಹಶೀಲ್ದಾರ್ ಕಚೇರಿಗೆ ಸಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಬಾಳಪ್ಪ ಎಸ್ ವೀರಾಪುರ್ ಅವರ ಬೆಂಬಲಿಗರು ಕಾರ್ಯಕರ್ತರೊಂದಿಗೆ ಮಂಗಳವಾರ ದಿವಸ 63 ಯಲಬುರ್ಗಾ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಲಾಯಿತು। ಈ ಸಂದರ್ಭದಲ್ಲಿ ಅಮರೇಶ್ ಎಸ್ಎಚ್, ಪ್ರಕಾಶ್ ಹಾದಿಮನಿ ಇತರರು ಭಾಗಿಯಾಗಿದ್ದರು। ವೃತ್ತಿಯಲ್ಲಿ ವಕೀಲ ಮತ್ತು ಕರ್ನಾಡ ಪರಿಸರ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ, ಇಂದು ವಿಧಾನಸಭಾ ಚುನಾವಣೆ ನಿಮಿತ್ತವಾಗಿ ನಾನು ನಮ್ಮ ಕಾರ್ಯಕರ್ತರೊಂದಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸುತ್ತಿದ್ದೇನೆ। ಈ ಸಂದರ್ಭದಲ್ಲಿ ಎಲ್ಲ ಮತಬಾಂಧವರು ನನಗೆ ಒಂದು ನಿಮ್ಮ ಅಮೂಲ್ಯವಾದಂತಹ ಮತವನ್ನು ಕೊಟ್ಟು ನನ್ನ ಜಯವೇರಿ ಮಾಡಬೇಕು। ಕಾರಣ ಏನಪ್ಪ ಅಂತಂದ್ರೆ, ಯಲಬುರ್ಗಾ ತಾಲೂಕು ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದಿರತಕ್ಕಂತಹ ತಾಲೂಕು. ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ನಿರುದ್ಯೋಗಿಗಳಿಗೆ ಇಲ್ಲಿ ಏನು ಅವಕಾಶಗಳಿಲ್ಲ. ಸಮಯ ಬಂತಪ್ಪ ಅಂತಂದ್ರೆ ಇಲ್ಲಿಯ ಸಾಮಾನ್ಯ ಜನರೆಲ್ಲ ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ. ಕಾರಣ ಇಲ್ಲಿ ಉದ್ಯೋಗದ ಕೊರತೆ ಇದೆ. ಕೃಷ್ಣಾ ಬೀಸ್ ಸ್ಕೀಮ್ ಅಂತಕ್ಕಂಥದ್ದು ರೈತರ ಕಿವಿಗೆ ಹೂವಿಟ್ಟು ಅದೇ ಅವಧಿ ಅದನ್ನ ಮಾತ್ರ ಹೇಳ್ಕೊಂತ ಆಯ್ಕೆಯಾಗಿರ್ತಕ್ಕಂತಹ ಶಾಸಕರು ಎಂದೂ ಸಹಿತವಾಗಿ ಕೃಷ್ಣಾ ಬೀಸ್ ಸ್ಕೀಮ್ ನೀಡ್ತಿರಲಿಲ್ಲ. ಆದ್ರಿಂದ ನನ್ನನ್ನು ಒಂದು ಸಾರಿ ಈ ತಾಲೂಕಿಗೆ, ನನ್ನನ್ನು ಈ ವಿಧಾನಸಭಾ ಕ್ಷೇತ್ರಕ್ಕೆ MLA ಮಾಡ್ರಿ. ನಾನು ರೈತರ ಸಂಕಷ್ಟಕ್ಕೆ, ಕೂಲಿ ಕಾರ್ಮಿಕರ ಸಂಕಷ್ಟಕ್ಕೆ, ಹಾಗೂ ಎಲ್ಲ ನಿರುದ್ಯೋಗಿಗಳ ಸಮಸ್ಯೆಗೆ, ಹಾಗೂ ಪ್ರತಿಯೊಬ್ಬ ಪ್ರಜೆಯ ಸಮಸ್ಯೆಗೂ ಸಹಿತವಾಗಿ ನಾನು ಸ್ಪಂದಿಸ್ತೀನಿ. ಈ ಸಂದರ್ಭದಲ್ಲಿ ನಿಮ್ಮ ಅಮೂಲ್ಯವಾದಂತಹ ಮತವನ್ನು 505,000 ರೂಪಾಯಿಗಳಿಗೆ ಮಾರಾಟವಾಗದೆ ಒಂದು 505,000 ಕೊಟ್ಟು 5 ವರ್ಷ ತನಕ ಹೊಳ್ಳಿ ನೋಡದೇ ಇರತಕ್ಕಂತಹ ಶಾಸಕರು ಇದ್ದಾರೆ. ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಮಗೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತಹ ಸಂವಿಧಾನವಿದೆ. ಇಲ್ಲಿ ಸುಮಾರಾಗಿ ನಮಗೆ ಏನ್ ಬೇಕಾಗಿದೆ ಅಂದ್ರೆ, ಪ್ರಜಾಪ್ರಭುತ್ವ ಕಗ್ಗೊಲೆ ಆಗೋದು ಬೇಡ, ಪ್ರಜಾಪ್ರಭುತ್ವ ಉಳಿಯಬೇಕಾಗಿದೆ, ಸಂವಿಧಾನ ಉಳಿಯಬೇಕಾಗಿದೆ. ಆದ್ರಿಂದ ನಮ್ಮಂತಹವರಿಗೆ ನೀವು ಮತವನ್ನು ನೀಡಿ ಆಯ್ಕೆ ಮಾಡಿದ್ರೆ ಕ್ಷೇತ್ರ ಅಭಿವೃದ್ಧಿ ಆಗುತ್ತದೆ, ಜನರ ಜೀವನ ಸುಧಾರಣೆ ಆಗುತ್ತದೆ. ಆದ್ರಿಂದ ನಿಮ್ಮ ಅಮೂಲ್ಯವಾದ ಮತವನ್ನು ನನಗೆ ಕೊಟ್ಟು ಬಹುಮತದಿಂದ ಆಯ್ಕೆ ಮಾಡುತ್ತೀರಿ ಅಂತೇಳಿ ನಾನು ನಂಬಿದ್ದೇನೆ. ಆದ್ರಿಂದ ಇಂದು ನಾನು ನನ್ನ ಎಲ್ಲಾ ಕಾರ್ಯಕರ್ತರೊಂದಿಗೆ, ಸ್ನೇಹಿತರೊಂದಿಗೆ, ರೈತ ಬಾಂಧವರೊಂದಿಗೆ ಇಂದು ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು, ನಮಸ್ತೆ. ಸಂವಿಧಾನದ ಅಡಿಯಲ್ಲಿ ನಾನು ಮತದಾರ ಬಾಂಧವರು ಈ 2023 ಯಲಬುರ್ಗಾ ವಿಧಾನಸಭಾ ಕ್ಷೇತ್ರಕ್ಕೆ BS ವೀರಾಪುರ ಆದ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಆದ್ರಿಂದ ಈ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಾಂಧವರು, ಈ ಸಾರಿ ನನಗೆ ಒಬ್ಬ ರೈತ ನಮಗ, ಬಡ ಕೂಲಿ ಕಾರ್ಮಿಕ ನಮಗ, ಒಂದು 7-8 ಡಿಗ್ರಿಯನ್ನು ಪಡೆದಿರತಕ್ಕಂತಹ ತಂದೆ ತಾಯಿ ಆಶೀರ್ವಾದದಿಂದ ಬಡತನದಲ್ಲಿ ಓದಿರ್ತಕ್ಕಂತಹದ್ದು, ಹಾಗೆ ಈಗ ವಕೀಲ ವೃತ್ತಿಯನ್ನು ಅಂಬೇಡ್ಕರ್ ಕೊಟ್ಟಿರತಕ್ಕಂಥ ಸಂವಿಧಾನದ ಅಡಿಯಲ್ಲಿ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದ್ದೇನೆ. ಈಗ ಅದೇ ಸಂವಿಧಾನದ ಅಡಿಯಲ್ಲಿ ಸ್ವತಂತ್ರ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ನಿಂತಿದ್ದೇನೆ. ಹಿಂದೆ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂತಹ ನೋವು ನನಗೆ ಕಾಡುತ್ತಿದೆ. ಯಾಕಂದ್ರೆ ಇಲ್ಲಿ ಬರಗಾಲ ಪೀಡಿತ ಪ್ರದೇಶ ನಮ್ಮ ಪ್ರದೇಶಗಳು. ಇಲ್ಲಿ ಮಳೆ ಬಂದ್ರೆ ಬೆಳೆ, ಅದು ಇಲ್ಲಪ್ಪ ಅಂದ್ರೆ ಬೀಜದ ಬಿತ್ತು ಗೊಬ್ಬರ ಬರೋದಿಲ್ಲ, ರೈತರಿಗೆ ಸಂಕಷ್ಟ ಇರೋ ಸಂದರ್ಭದಲ್ಲಿ ಗುಳೆ ಹೋಗುತ್ತಿದ್ದಾರೆ. ಹಿಂದಿನ ಶಾಸಕ ತ್ರೇಯರು, ದ್ವಿತ್ರೇಯರು ಇಬ್ರು ಏನ್ ಕೃಷ್ಣಾ ಬೀಸ್ ಸ್ಕೀಮ್ ಮುಂದಿಟ್ಕೊಂಡು ರೈತರ ಕಿವಿಯ ಮೇಲೆ ಹೂವನ್ನು ಇಟ್ಕೊಂತ ಹೋದ್ರು. ಕೃಷ್ಣಾ ಬೀಸ್ ಸ್ಕೀಮ್ ಬರಲಿಲ್ಲ, ಎಲ್ಲೋ ಒಂದು ಕೆರೆಯಲ್ಲಿ ಪಂಪ್ ಸೆಟ್ ಹಾಕಿ ನೀರು ಕೃಷ್ಣಾ ಬೀಸ್ ಸ್ಕೀಮ್ ಅನ್ನೋದಿಲ್ಲ. ನಮ್ಮ ರೈತರು ನಮ್ಮ ಹೊಲಕ್ಕೆಲ್ಲ ಬಂದಿಲ್ಲ, ನೀರು ಬಂದಿಲ್ಲ ನಮ್ಮ ಜಮೀನಿಗೆ. ಕಾರಣ ಮಾನ್ಯ ಮತದಾರ ಬಾಂಧವರು, ಈ ಕ್ಷೇತ್ರದ ಅಭಿವೃದ್ಧಿಯ ಕನಸನ್ನು ನಾನು ಕಂಡಿದ್ದೇನೆ. ಒಬ್ಬ ಹುಟ್ಟು ಹೋರಾಟಗಾರನಾಗುತ್ತೆ, ಅನೇಕ APMC ಹೋರಾಟ, ರೈತಪರ ಹೋರಾಟ, ಹಾಗೆ ತೊಂಡಾಳ ಬಂಡಾಳ ಬ್ರಿಡ್ಜ್ಗಾಗಿ ಹೋರಾಟವನ್ನು ಮಾಡಿಕೊಂಡಿದ್ದೀವಿ. ಹೋರಾಟದ ಸ್ವಭಾವದಿಂದ ಬಂದಿರತಕ್ಕಂಥದ್ದು, ಯಾಕಂದ್ರೆ ನನ್ನ ಮೇಲೆ ಅಂಬೇಡ್ಕರ್ ಒಂದು ಪರಿಣಾಮ ಬೀರುತ್ತಾರೆ, ಬುದ್ಧ ಪರಿಣಾಮ ಬೀರುತ್ತಾನೆ, ಬಸವ ಪರಿಣಾಮ ಬೀರುತ್ತಾನೆ. ಅದರಿಂದ ಅಭಿವೃದ್ಧಿಯ ಕನಸನ್ನು ನಾನು ಕಂಡಿದ್ದೇನೆ. ಆ ನಿಟ್ಟಿನಲ್ಲಿ ಮತದಾರ ಬಾಂಧವರು ನನಗೆ ಒಂದೇ ಒಂದು ಅವಕಾಶವನ್ನು ಮಾಡಿಕೊಡಿ. ನನಗೆ ಆ ಗ್ರಾಮ ವಾಸ್ತವ ಮಾಡಲಿಕ್ಕೆ ನನಗೆ AC ಕಾರ್ ಬೇಕಾಗಿಲ್ಲ, ಜೊತೆಗೆ ಹೈಫೈ ಕಾರನ್ನು ಬೇಕಾಗಿಲ್ಲ. ನಾನು ಒಂದು ಸೈಕಲ್ ಮೋಟರ್ನಲ್ಲಿ ಅಡ್ಡಾಡಿ ಒಂದು ಚಾಪೆ ಮತ್ತು ಚದರವನ್ನು ಇಟ್ಕೊಂಡು ಅಲ್ಲೇ ಗ್ರಾಮ ವ್ಯವಸ್ಥೆಯನ್ನು ಮಾಡ್ತೀನಿ, ಆ ಗ್ರಾಮ ಅಭಿವೃದ್ಧಿ ಆಗುವ ತನಕ. ಹಾಸ್ಪಿಟಲ್ ಇದೆ, ಹಾಸ್ಪಿಟಲ್ ಸರಿಯಾದ ಸೌಲಭ್ಯ ಇಲ್ಲ, ಪೇಷಂಟ್ಗಳು ಕೊಪ್ಪಳಕ್ಕೆ ಹೋಗು ಕೊಪ್ಪಳದಲ್ಲಿ ಇಲ್ಲ, ಮತ್ತೆ KIMS ಹೋಗು ಸೀದಾ ಶವವನ್ನು ತಗೊಂಡು ಇಲ್ಲಿಗೆ ಬರಬೇಕು. ಇಂತಹ ಪರಿಸ್ಥಿತಿ, ವೈದ್ಯಕೀಯ ಸೌಲಭ್ಯಗಳಿಲ್ಲ. ಎಲ್ಲೋ ಗ್ರಾಮೀಣ ಪ್ರದೇಶದಲ್ಲಿ ರಾತ್ರಿ ಒಂದು ಹೆರಿಗೆ ನೋವು ಕಾಣ್ತಂದ್ರ ಅಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಇಲ್ಲ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ. ಏನ್ ಮಾಡಿದ್ರೆ ಹಾಗೆ ಅಭಿವೃದ್ಧಿ ಹರಿಕಾರರೇ? ಯಲಬುರ್ಗಾ ಸಿಂಗಾಪುರ್ ಮಾಡ್ಬಿಡ್ತೀನಿ ಅಂತಕ್ಕಂಥವ್ರು ಸಿಂಗಾದ ಕಾಲದಷ್ಟು ಏನೋ ಅಭಿವೃದ್ಧಿ ಇಲ್ಲ ಅಂತಕ್ಕಂಥ. ಅದರಿಂದ ಮತದಾರ ಬಂದವರು ನನಗೆ ಈ ಸರ ಒಂದು ಅವಕಾಶ ಮಾಡಿಕೊಡಿ. ಈ ಒಂದು
ಯಲಬುರ್ಗಾ ವಿಧಾನಸಭಾ ಕ್ಷೇತ್ರವನ್ನು ನಾನು ಅಭಿವೃದ್ಧಿ ಮಾಡ್ತೀನಿ. ಹಾಗೆ ಮಂಗಳಪುಂಟ ಭಾಗ ಬಹಳಷ್ಟು ದೂರದ ಪ್ರದೇಶ, ಯಲಬುರ್ಗಾ ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದನ್ನ ಮಂಗಳಪುಂಟ ಭಾಗ ಯಾವಾಗ ತಾಲೂಕು ಆಗಬೇಕಿತ್ತು, ಅದರ ನಿರಾಸಕ್ತಿಯಿಂದ ಅಲ್ಲಿ ಜನರಿಗೆ ಬಹಳ ತೊಂದರೆ ಆಗಿದೆ. ಅದನ್ನ ತಾಲೂಕು ಪ್ರದೇಶವನ್ನಾಗಿ ನಾನು ಎಂಎಲ್ಎ ಆದ್ರೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಮಾಧ್ಯಮ ಮಿತ್ರರು ಬಹಳ ನಮ್ಮ ಸಂವಿಧಾನದ ನಾಲ್ಕನೇ ಅಂಗ ಅಂತ ಕರಿತೀವಿ, ಅಮಿಷಕ್ಕೆ ಒಳಪಡುವುದಿಲ್ಲ. ನಾನು ಸ್ವತಂತ್ರ ಅಭ್ಯರ್ಥಿಗೆ ಪಕ್ಷ ಗೆಲ್ಲಬೇಕು ಅಂತಕ್ಕಂಥ ನಿಶ್ಚಿತ ನಿರ್ಧಾರವಾಗಿದೆ. ಘಟಾನುಘಟಿಗಳು ಒಂದು ಕ್ಷೇತ್ರದಲ್ಲಿ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಇಲ್ಲಿ ಘಟಾನುಘಟಿಗಳು ಅವರಲ್ಲ, ಮತದಾರ ಘಟಾನುಘಟಿಗಳು, ಆತನ ತೀರ್ಪವೇ ಅಂತಿಮ. ಘಟಾನುಘಟಿಗಳು ಇಲ್ಲಿ ಯಾರು ಇಲ್ಲ, ಮತದಾರ ಅಂತಿಮ. ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡ್ರಿ, ಕ್ಷೇತ್ರದ ಜನ ಎಲ್ಲ ವೋಟ್ ಹಾಕ್ರಿ ಬದಲಾವಣೆಗಾಗಿ. ಕ್ಷೇತ್ರದ ಜನತೆ ನನಗೆ ಮತವನ್ನು ನೀಡಿ, ಯಾಕಂದ್ರೆ ಅಭಿವೃದ್ಧಿ ಮಾಡ್ಲಿಕ್ಕೋಸ್ಕರ ನಾನು ಒಬ್ಬ ವಕೀಲನಾಗಿ ಪರಿಸರ ಸಂರಕ್ಷಣೆ ರಾಜ್ಯಾಧ್ಯಕ್ಷನಾಗಿ ನನಗೆ ಹೋರಾಟದ ಬದುಕು ಗೊತ್ತಿದೆ. ನನಗೆ ಯಾವ ಹಣದ ಆಮಿಷವೂ ಬೇಕಾಗಿಲ್ಲ, ಕ್ಷೇತ್ರದ ಅಭಿವೃದ್ಧಿ ಬೇಕು, ಬಡವರ ರೈತರ ರೈತಪರ ಒಂದು ಕಾಳಜಿ ನನ್ನ ಹತ್ತಿರ ಇದೆ. ಆದ್ರಿಂದ ಮತದಾರ ಬಾಂಧವರು ನನಗೆ ಮತವನ್ನು ನೀಡಬೇಕು. ಒಬ್ಬ ರೈತ ಒಂದು ಪಾಣಿ ತೆಗೆಸಬೇಕಂದ್ರೆ ವಂಕಲ್ಕುಂಟ ಗುಳೆ ಮರ್ಕಟ್ಟು ಇತ್ಯಾದಿ ಹಳ್ಳಿಯಿಂದ ಬರ್ಬೇಕಂದ್ರೆ ಒಂದು ಪಾಣಿಗೆ 25 ರೂಪಾಯಿ ಬೇಕು. ಆ ಹಳ್ಳಿಯಿಂದ ಬಂದ್ರೆ ಅಲ್ಲಿಂದ 100 ರೂಪಾಯಿ ಚಾರ್ಜು, ಹೋಗ್ತಾ 100 ರೂಪಾಯಿ ಚಾರ್ಜ್, 200 ರೂಪಾಯಿ. ಇಲ್ಲಿ ಊಟ ಗೀಟ ಮಾಡಿದ್ರೆ ಒಂದು 100 ರೂಪಾಯಿ, 325 ರಿಂದ 400 ರೂಪಾಯಿ ಒಬ್ಬ ರೈತ ಖರ್ಚು ಮಾಡ್ತಾರೆ. ನಿಮಗೇನು ಗೊತ್ತಿದೆ, ಬಡವನ ಬದುಕು ರೈತನ ಬದುಕು. ಸಬ್ ರಿಜಿಸ್ಟ್ರಿಗೆ ಒಂದು ಎಕರೆಗೆ ನಾವು ಸಬ್ ರಿಜಿಸ್ಟ್ರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಒಂದು ಎಕರೆಗೆ 18,000 ತಗೊಂತೀರಾ ನೀವು, 18,000 ತಗೊಂತೀರಿ. ನೀವು ಎಲ್ಲ ಬದಲಾಗಬೇಕಾಗಿದೆ, ಎಲ್ಲ ಬದಲಾಗಬೇಕಿದೆ. ಈ ಬದಲಾವಣೆ ಆಗಬೇಕಂತಂದ್ರೆ ನಮ್ಮಂತಹ ನನ್ನಂತಹ ವಕೀಲ ಹೋರಾಟಗಾರ ಒಬ್ಬ ರೈತನ ಮಗ ಬಡವನ ಮಗನನ್ನು ಆರಿಸಿ ಕಳಿಸಿ ಮುಂದೆ ನಾನು ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಮಾಡ್ತೀನಿ ಅಂತ ಮಾತನ್ನು ಸಂದರ್ಭ ಕೊಡ್ತೀನಿ. ನಮಸ್ತೆ. ಯಲಬುರ್ಗಾ ವಕೀಲರ ಸಂಘದಿಂದ ನಾವು ವಕೀಲರು ಅಭ್ಯರ್ಥಿಗೆ ನಮ್ಮ ಬೆಂಬಲವನ್ನು ಸೂಚಿಸಿದ್ದೇವೆ ಮತ್ತು ಬೆಂಬಲಿಸಬೇಕು, ಆರಿಸಿ ತರಬೇಕಂತಂದು ನಮ್ಮ ವಕೀಲ ಸಂಘದ ಬೆಂಬಲಿದೆ ಅಂತಂದು ಒಂದೆರಡು ಮಾತು ಹೇಳಿ. ಅಮರೇಶ್ ಎಸ್ಎಚ್ ವಕೀಲರು, ಪ್ರಕಾಶ್ ಹಾದಿಮನಿ ವಕೀಲರು, ಸುರೇಶ್ ಹಡಪದ ವಕೀಲರು, ಹುಚ್ಚಿರಪ್ಪ ನಡಲುಮನಿ ವಕೀಲರು, ಪ್ರಕಾಶ್ ಉಪಾರ್ ವಕೀಲರು ವಜ್ರಪಂಡಿ, ಪ್ರಕಾಶ ತೊಂಡಿಹಾಳ್, ಹನುಮೇಶ್ ಶಿಡ್ಲಬಾವಿ, ಶಿವಕಲ್ಲಪ್ಪ ಹಡಪದ್, ವೀರಭದ್ರಪ್ಪ ಕಳಕಪ್ಪ ಯಲಬುರ್ಗಾ, ಶೇಖಪ್ಪ ಮಾರ್ನಾಳ, ಬಸಪ್ಪ ಹಡಗಲಿ, ದೇವಪ್ಪ ಕಟ್ಟಿಮನಿ, ಶಿವು ಮಂಜುನಾಥ್, ನಾಗರಾಜ್ ನಿಂಗಪ್ಪ, ಶಶಿಕಲಾ ಮಂಜುಳ, ನಿರ್ಮಲ ಭೀಮೇಶ್, ವಿಜಯ್ ಇತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.